ಕರ್ನಾಟಕದಲ್ಲಿರುವಂಥ ಸಮಸ್ತ ಎಲ್ಲ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಂಜೆ ಸಮಯದಲ್ಲಿ ಬರ್ತಿದ್ದಂಥ ಮಿತ್ರ, ಬೆಳಗ್ಗೆನೆ ಇತ್ತು ಮನಸ್ಸಲ್ಲಿ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಬೇಕಂತ. ಕನ್ನಡ ನಮ್ಮ ಹೆಮ್ಮೆಯ ಭಾಷೆ, ಕನ್ನಡ ನಾಡು ನಮ್ಮ ತಾಯಿನಾಡು. ಇವತ್ತಿನ ದಿವಸ ಎರಡು ಮಹಾಪುರುಷರ ನೆನಪು ಆಗ್ತಾ ಇತ್ತು ಬೆಳಗ್ಗೆಯಿಂದ. ಒಂದು ನಮ್ಮ ದೀಕ್ಷಾಗುರುಗಳಾದ ಪರಮಪೂಜ್ಯ ಆಚಾರ್ಯ ಶ್ರೀ ಸನ್ಮತಿ ಸಾಗರ್ ಮಹಾರಾಜರ ಸಮಾಧಿಯಾಗಿ 10 ವರ್ಷ ಆಯಿತು. ಅದರ ಜೊತೆಗೆ ಎರಡನೇ ಒಂದು ವ್ಯಕ್ತಿತ್ವ ಏನಪ್ಪ ಅಂತಂದ್ರೆ, ನಮ್ಮೆಲ್ಲರ ಪ್ರೀತಿಯ, ಎಲ್ಲರಿಗೂ ಇಷ್ಟ ಆಗುವಂಥ ವ್ಯಕ್ತಿತ್ವ, ಎಲ್ಲರ ಹೃದಯದಲ್ಲಿ ಇನ್ನೂ ಸಹ ವಾಸ ಮಾಡ್ತಾ ಇರುವಂಥ ಒಂದು ಜೀವ, ಮುಂದೆ ಅಜರಾಮರ, ಮುಂದೆ ಭವಿಷ್ಯದಲ್ಲಿ ಕಾಲ ಎಷ್ಟೋ ಕಾಲ ಕಳೆದರೂ ಕೂಡ ಎಲ್ಲರ ಹೃದಯದಲ್ಲಿ ಒಂದು ಸ್ಥಾನ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡಿರುವಂಥ ಒಂದು ವ್ಯಕ್ತಿತ್ವ ಯಾರಪ್ಪ ಅಂತಂದರೆ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಪುನೀತ್ ರಾಜ್ಕುಮಾರ್ ಅವರು. ಬೆಳಗ್ಗೆಯಿಂದ ತುಂಬ ಅವ್ರದ್ದು ನೆನಪಾಗ್ತಿತ್ತು. ನಾನೊಬ್ಬ ಮುನಿಯಾಗಿದ್ದೀನಿ, ಆದರೂ ಕೂಡ ನನಗೆ ಕರ್ನಾಟಕದ ಒಂದು ಅಚ್ಚುಮೆಚ್ಚಿನ ಒಂದು ನಟ ಯಾರಪ್ಪ ಅಂತಂದರೆ ಪುನೀತ್ ರಾಜ್ಕುಮಾರ್. ನಾನು ಮನೆಯಲ್ಲಿರುವಾಗ, ನಾನೇನು ಗೃಹಸ್ಥ ಅವಸ್ಥೆಯಲ್ಲಿರುವಾಗ, ಕಾಗವಾಡದಿಂದ ಗೋಕಾಕಕ್ಕೆ ಸೈಕಲ್ ಮೇಲೆ ನಾವು ಟ್ರಾವೆಲಿಂಗ್ ಮಾಡಿ ಅವರು ಫಸ್ಟ್ ಫಿಲ್ಮ್ ಅಪ್ಪು ಅನ್ನುವಂಥ ಆ ಫಿಲ್ಮ್ ನೋಡಲಿಕ್ಕೆ ನಾವು ಲಕ್ಷ್ಮೀ ಟಾಕೀಸ್ ಅಂತ ಅಲ್ಲಿ ಇರುವಂಥ ಆ ಟಾಕೀಸ್ಗೆ ಹೋಗಿದ್ವಿ. ಬಹಳ ಇಷ್ಟ ಅವರಂದರೆ ನಮಗೆ, ಅವ್ರನ್ನ ಕಳ್ಕೊಂಡಿವಿ. ಅಂದರೆ ಒಂದು ಹೇಳ್ತೀವಿ, ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ, ರಾಘವೇಂದ್ರ ರಾಜ್ಕುಮಾರ್ ಅವರು ತನ್ನ ತಮ್ಮನ ಬಗ್ಗೆ ಒಂದು ಮಾತು ಹೇಳಿದರು. ಏನಪ್ಪ ಅಂತಂದರೆ, ನಾವೆಲ್ಲರೂ ಕನ್ನಡಿಗರು, ಆ ಮಾತನ್ನು ನಮ್ಮ ನೆನಪಲ್ಲಿ ಇಟ್ಟುಕೊಳ್ಬೇಕು. ಏನಪ್ಪ ಅಂತಂದರೆ, ರಾಘವೇಂದ್ರ ರಾಜ್ಕುಮಾರ್ ಅವರು ಹೇಳಿರೋ ಮಾತು ಏನಪ್ಪ ಅಂತಂದ್ರೆ, ನಾವು ಅಪ್ಪನ್ನು ಊತಿಲ್ಲ, ನಾವು ಅಪ್ಪನ್ನು ಮಣ್ಣಲ್ಲಿ ಹಾಕಿಲ್ಲ, ಅಪ್ಪನ್ನು ನಾವು ಮುಂದೆ ಭವಿಷ್ಯದಲ್ಲಿ ಮರ ಆಗಿ ಬೆಳೆಸ್ತಾ ಇರುವಂಥ ನಮ್ಮ ಹೃದಯದಲ್ಲಿ ಸ್ಥಾಪಿಸ್ಕೊಂಡಿದ್ದೀವಿ ಅನ್ನೋಂಥ ಮಾತು ರಾಘವೇಂದ್ರ ರಾಜ್ಕುಮಾರ್ ಅವರು ಹೇಳಿದರು. ಆ ಮಾತನ್ನು ಪ್ರತಿಯೊಬ್ಬ ಕನ್ನಡಿಗರು ಆ ಮಾತು ನೆನಪಲ್ಲಿ ಇಟ್ಕೊಳ್ಬೇಕು. ಬರೀ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದರೆ, ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಫ್ರೇಮ್, ಅವ್ರ ಹೆಸರು ತಗೊಂಡ್ರೆ ಪುನೀತ್ ರಾಜ್ಕುಮಾರ್ ಅವರ ಫಾಲೋವರ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಅವ್ರ ವಿಚಾರಗಳು ತುಂಬ ಒಳ್ಳೆ ಒಳ್ಳೆ ವಿಚಾರಗಳಿದ್ವು. ಕರುಣಾಳ ರತ್ನ ಅಂತ ಒಂದು ಸೀರಿಯಲ್ ನಾವು ನೋಡ್ತಿದ್ವಿ, ಅದರಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ನೋಡ್ತಾ ಇರುವಾಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನಮಗೆ. ಅವರು ಮಾಡಿರುವಂಥ ದಾನ, ಅವರು ಮಾಡಿರುವಂಥ ಅನೇಕ ಮಕ್ಕಳ ಭವಿಷ್ಯಗೋಸ್ಕರ, ಹಾಸ್ಟೆಲ್ ಇರಬಹುದು, ಮಕ್ಕಳ ಎಜುಕೇಷನ್ಗೋಸ್ಕರ ಇರಬಹುದು, ಮಕ್ಕಳ ಭವಿಷ್ಯಗೋಸ್ಕರ ಇರಬಹುದು, ಮಕ್ಕಳಂದರೆ ಬಹಳ ಪ್ರೀತಿ ಅವರಿಗೆ ಅಂತ ಒಂದು ಸುಂದರವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಳುವ, ಬಿಡುವ ನಮ್ಮಲ್ಲಿ ಏನಾದರೂ ಕೆಟ್ಟ ಗುಣಗಳಿದ್ದವರೆ ಇವತ್ತಿನ ದಿವಸ ಬಿಟ್ಬಿಡುವ, ಆ ಒಳ್ಳೆ ಗುಣಗಳನ್ನು ಇವತ್ತಿನ ದಿವಸ ನಮ್ಮಲ್ಲಿ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಳ್ಳುವ ಅನ್ನೋಂಥ ಭಾವನೆ ಇಟ್ಕೊಂಡು ನಾವೆಲ್ಲರೂ ಇವತ್ತಿನ ದಿವಸ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಂಡು ಕರ್ನಾಟಕ ರಾಜ್ಯೋತ್ಸವದ ಈ ಒಂದು ಕ್ಷಣವನ್ನು
ಈ ಒಂದು ದಿನವನ್ನು ನಾವು ಹಬ್ಬ ಅಂತ ಆಚರಣೆ ಮಾಡ್ತಾ ಇರುವಂಥ ಹಬ್ಬ. ನಾನು ಬೆಳಗಾಂ ಡಿಸ್ಟಿಕ್ದ ಒಬ್ಬ ದಿಗಂಬರ್ ಮುನಿ. ನನಗೂ ಗೊತ್ತು ನಾವು ಬೆಳಗಾಂಕ್ಕೆ ರಾಜ್ಯೋತ್ಸವಕ್ಕೆ ಎಷ್ಟು ಉತ್ಸಾಹದಿಂದ ಎಷ್ಟು ಹುಮ್ಮಸ್ಸದಿಂದ ನಾವು ರಾಜ್ಯೋತ್ಸವ ಮಾಡಲಿಕ್ಕೆ ಕಾಗವಾಡದಿಂದ 110 ಕಿಲೋಮೀಟ್ರು ನಾವು ಬರ್ತಿದ್ವಿ. ನಾವು ಬಹಳ ಖುಷಿಯಿಂದ ರಾಜ್ಯೋತ್ಸವ ಮಾಡ್ತಿದ್ವಿ. ಬೆಳಗಾಂದಲ್ಲಿರುವಂಥ ಸಮಸ್ತ ಕನ್ನಡಿಗರಿಗೆ ನಮ್ಮ ಶುಭಾಶೀರ್ವಾದ. ಇವತ್ತಿನ ರಾಜ್ಯೋತ್ಸವ ನೀವು ಬಹಳ ಒಳ್ಳೆ ರೀತಿಯಿಂದ ಆಚರಣೆ ಮಾಡಿದ್ರಿ, ಬಹಳ ಖುಷಿಯಾಯಿತು. ಅದೇ ರೀತಿ ಪೂರ್ಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ರಾಜ್ಯೋತ್ಸವ ಮಾಡಿರುವಂಥ ಸಮಸ್ತ ಕನ್ನಡಿಗರಿಗೆ ನಮ್ಮ ಶುಭಾಶೀರ್ವಾದ. ಜೊತೆಗೆ ಇದೇ ರೀತಿ ನಾವೆಲ್ಲರೂ ಕನ್ನಡ ನಮ್ಮ ಹೃದಯದಲ್ಲಿ, ಬರೀ ಬಾಯಲ್ಲಿ ಬೇಡ, ಕನ್ನಡ ಮಾತಲ್ಲಿ ಬೇಡ, ಕನ್ನಡ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳುವ, ಕನ್ನಡ ನಾಡಿನ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ಕನ್ನಡ ಭಾಷೆ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಅನ್ನುವಂಥ ಆ ಕನ್ನಡ ನಮ್ಮ ಅಂತರಂಗದಲ್ಲಿ ಇಟ್ಕೊಂಡು ನಾವು ಪೂಜಿಸುವ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ದಿವಸ ಎಲ್ಲರಿಗೂ ಮತ್ತೊಂದು ಸರ್ತಿ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಶುಭಾಶೀರ್ವಾದ.